ಹಾಯ್, ನಾನು ನಿನಗೆ ಇವತ್ತಿನ ದಿವಸ ಗಣಪತಿ ಹೇಗೆ ತುಂಟುತನ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಒಂದು ಕತೆ ಹೇಳಬೇಕು ಅಂತ. ಎಲ್ಲ ಮಕ್ಕಳ ಥರನೇ ಗಣೇಶನು ತುಂಬ ತುಂಟ. ಅವನ ಕೈನಲ್ಲಿ ಯಾರಾದರೂ ಸಿಕ್ಕಾಕ್ಕೊಂಡ್ರು ಅಂದರೆ ಪಾಪ, ಅವ್ರ ಭಜೀತಿ ಕೇಳಬೇಡ. ಒಂದು ಸಾರಿ ಏನಾಗುತ್ತೆ ಗೊತ್ತಾ, ಅಗಸ್ತ್ಯರು ಅಂತ ಒಬ್ಬರು ಋಷಿಗಳಿರ್ತಾರೆ, ಅವರು ತುಂಬ ಮೇಧಾವಿಗಳು, ತುಂಬ ಶಕ್ತಿಶಾಲಿಗಳು. ಅವರು ಯೋಚನೆ ಮಾಡ್ತಾ ಇರ್ತಾರೆ, ದಕ್ಷಿಣ ಭಾರತದಲ್ಲಿ ಯಾವುದೂ ಒಂದು ದೊಡ್ಡ ಮಹಾನದಿ ಅಂತ ಇಲ್ಲ. ನೀನು ಅಪ್ಪ ಅಮ್ಮನ ಜೊತೆ ಯಾವಾಗಲಾದರೂ ಉತ್ತರ ಭಾರತಕ್ಕೆ ಯಾತ್ರೆ ಹೋಗಿದೆಯಾ? ಮಹಾನದಿ ಅಂದರೆ ಗಂಗಾ ನದಿ, ಯಮುನಾ ನದಿ, ನರ್ಮದಾ ನದಿ, ಈ ನದಿಗಳನ್ನು ನೋಡಬೇಕು, ಎಷ್ಟು ದೊಡ್ಡದಾಗಿರುತ್ತೆ ಗೊತ್ತಾ. ವರ್ಷದ ಎಲ್ಲ ಕಾಲನೂ ತುಂಬ ಹರಿತಾ ಇರುತ್ತೆ, ವಿಶಾಲವಾದಂಥ ಪಾತ್ರ. ಅಂಥದ್ದೊಂದು ನದಿ ದಕ್ಷಿಣದಲ್ಲಿಲ್ವಲ್ಲ, ದಕ್ಷಿಣದಲ್ಲಿ ತುಂಬ ನದಿಗಳಿದ್ದಾವೆ, ಆದರೆ ಎಲ್ಲವೂ ಸಣ್ಣ ನದಿಗಳು. ಆದ್ದರಿಂದ ದಕ್ಷಿಣದಲ್ಲೂ ಒಂದು ಮಹಾನದಿ ಇರಬೇಕು ಹಾಗನ್ಕೊಂಡು ಅವರು ಕಮಂಡಲುನಲ್ಲಿ ಗಂಗೆನ ತುಂಬಿಸ್ಕೊಂಡು ದಕ್ಷಿಣ ದಿಕ್ಕಿಗೆ ಹೊರಡ್ತಾರೆ. ಅವರು ದಕ್ಷಿಣ ದಿಕ್ಕಿಗೆ ಬರ್ತಾ ಬರ್ತಾ ಹಾಗೆ ಎಲ್ಲಿ ಇದನ್ನು ಇಡೋದು, ಎಲ್ಲಿ ಈ ಕಮಂಡಲಲ್ಲಿ, ಯಾಕಂದರೆ ಅವರ ಕಮಂಡಲುನಲ್ಲಿ ನೀರಿತ್ತಲ್ಲ ಗಂಗೆ ನೀರು, ಅದನ್ನು ಎಲ್ಲಿ ಚೆಲ್ತಾರೋ ಅಲ್ಲಿಂದ ಕಾವೇರಿ ನದಿ ಶುರುವಾಗುತ್ತೆ. ಈಗ ಅವರಿಗೆ ಜಿಜ್ಞಾಸೆ ಶುರುವಾಗುತ್ತೆ, ಅಂದರೆ ಅವ್ರ ಯೋಚನೆ ಶುರುವಾಗುತ್ತೆ, ಎಲ್ಲಿಡೋದು, ಎಲ್ಲಿಂದ ಹಾಕೋದು. ಸಹ್ಯಾದ್ರಿ ಪರ್ವತದಲ್ಲಿ ಇಡದ, ಸಹ್ಯಾದ್ರಿ ಪರ್ವತನೇ ಸರಿಯಾದ ಜಾಗ, ಆದರೆ ಸಹ್ಯಾದ್ರಿ ಪರ್ವತ ಇಡೀ ದಕ್ಷಿಣದಲ್ಲಿ, ಈ ನಮ್ಮ ಪುಣೆ ಇದೆಯಲ್ಲ ಮಹಾರಾಷ್ಟ್ರದಲ್ಲಿ, ಪುಣೆಯಿಂದ ಹಿಡಿದು ಕೇರಳದ ತನಕನೂ ಸಹ್ಯಾದ್ರಿ ಪರ್ವತ ಇದೆ, ಅದರಲ್ಲಿ ಎಲ್ಲಿಡೋದು ಯೋಚನೆ ಮಾಡ್ಕೋತ ಬರ್ತಾ ಇರ್ತಾರೆ. ಹೀಗೆ ಅವ್ರು ಬರ್ತಾ ಒಂದು ಕಡೆ ಜಾಗಕ್ಕೆ ಬಂದ್ಬಿಟ್ಟು ಅಲ್ಲಿ ಅವರ ಕಮಂಡಲನ್ನ ಇಟ್ಬಿಟ್ಟು, ಋಷಿಗಳಲ್ವ ಅವರು, ಅವರು ತಪಸ್ಸು ಮಾಡಬೇಕು, ಸಂಧ್ಯಾ ವಂದನೆ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು, ಇದೆಲ್ಲ ಮಾಡಬೇಕು, ಮಾಡ್ತಾ ಇರ್ತಾರೆ. ಹಾಗೆ ಮಾಡ್ತಾ ಇರಬೇಕಾದ್ರೆ ಒಬ್ಬ ಪುಟ್ಟ ಬಾಲಕ ಅಲ್ಲಿ ಬಂದ್ಬಿಟ್ಟು ಅವ್ರ ಕಮಂಡಲು ಇಟ್ಕೊಂಡು ಆಟ ಆಡಕ್ಕೆ ಹಿಡಿತಾನೆ. ಅವ್ರಿಗೆ ಭಯ ಆಗೋಗ್ಬಿಡುತ್ತೆ, ಅಯ್ಯಯ್ಯೋ ಇವನು ಎಲ್ಲೆಲ್ಲಾದರೂ ಹೋಗಿ ಆದರೂ ನೀರು ಚೆಲ್ಬಿಟ್ರೆ ಅವನಿಗೇನು ಗೊತ್ತಾಗುತ್ತೆ, ನಮಗೆ ಗೊತ್ತು, ನಾನೊಬ್ಬ ಮಹರ್ಷಿ, ನಾನು ಸರಿಯಾದ ಜಾಗ ನೋಡಿ ಆ ಜಾಗದಲ್ಲಿ ಹುಟ್ಟೋ ಹಾಗೆ ಮಾಡಬೇಕು, ಕಾವೇರಿ ನದಿ ಅಲ್ಲಿಂದ ಹರಿಯೋ ಹಾಗೆ ಮಾಡಬೇಕು ಅಂತ ಎಲ್ಲ ಆಸೆ ಇಟ್ಕೊಂಡು ಬಂದಿರ್ತಾರವರು. ಆದರೆ ಇಲ್ಲಿ ನೋಡಿದರೆ ಈ ಹುಡುಗ ಸಣ್ಣ ಮಗು ಇಟ್ಕೊಂಡು ಅದನ್ನು ಆಟ ಆಡ್ತಾ ಇದ್ದಾನೆ, ಏನಪ್ಪ ಕತೆ ಅಂತ. ಹಾಗೆ ಆಡ್ತಾ ಆಡ್ತಾನೆ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಒಂದು ಕಡೆ ಜಾಗದಲ್ಲಿ ಕಮಂಡಲಲ್ಲಿದ್ದಿದ್ದ ನೀರನ್ನೆಲ್ಲ ಚೆಲ್ಬಿಡ್ತಾನೆ ಆ ಹುಡುಗ. ಇವ್ರಿಗೆ ಸಿಟ್ಟೇ ಬಂದ್ಬಿಡುತ್ತೆ, ಸೀದಾ ಬಂದವರೇ ಆ ಹುಡುಗನ ಹಿಡ್ಕೊಂಡು ಒಂದು ಸರಿಯಾಗಿ ಪೆಟ್ಟು ಕೊಡಬೇಕು ಅಂತ ಹೋಗ್ತಾರೆ. ಯಾರು? ಸ್ವತಃ ಗಣಪತಿ. ಅವನು ಗಣಪತಿ ನಗ್ತಾ ನಿಂತಿರ್ತಾನೆ. ಇವರಿಗೆ ಅಪ್ಪ ಏನು ಕೆಲಸ ಮಾಡಿಬಿಟ್ಟಿಯಲ್ಲ ಗಣೇಶ, ನಿನ್ನನ್ನು ನಾನು ಬಯ್ಯೋ ಹಾಗೂ ಇಲ್ಲ, ನೀನು ಶಿವನ ಮಗ, ಶಿವನ ಪುತ್ರ, ನೀನೇ ಸ್ವತಃ ದೇವತೆ, ನಿನ್ನ ಬಯ್ಯೋ ಹಾಗೂ ಇಲ್ಲ. ಇತ್ಲಾಗೆ ನಾನು ಏನು ಮಾಡಬೇಕು, ಎಲ್ಲಿ ಇಡಬೇಕು, ಎಲ್ಲಿಂದ ಅದನ್ನು ನೀರನ್ನು ಸುರಿಬೇಕು ಅದೂ ಗೊತ್ತಾಗದೆ ಓಡಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಗಣೇಶ ನಗ್ತಾ ಅವ್ರಿಗೆ ಹೇಳ್ತಾನೆ, ನೀವೇನು ಯೋಚನೆ ಮಾಡಬೇಕಾಗಿಲ್ಲ, ಇದು ತಲಕಾವೇರಿ ಅಂತ ಪ್ರಸಿದ್ಧವಾಗತ್ತೆ ಈ ಜಾಗ ಮುಂದೆ, ಇಲ್ಲಿಂದನೇ ಕಾವೇರಿ ನದಿ ಉದ್ಭವ ಆದರೆ ಈ ಜಾಗದಿಂದ ಅದು ಹರಿದು ಉದ್ದಕ್ಕೆ ಇಡೀ ದಕ್ಷಿಣ ಭಾರತದ ಅಡ್ಡಗಲ ಉದ್ದಕ್ಕೂ ಹರಿದುಬಿಟ್ಟು ಕೊನೆಗೆ ಹೋಗಿ ಒಂದು ಪ್ರದೇಶದಲ್ಲಿ ಇದು ಸಮುದ್ರನ ಸೇರುತ್ತೆ, ಸರಿಯಾದ ಜಾಗದಲ್ಲೇ ನಾನು ಅದನ್ನು ಇಟ್ಟಿದ್ದೀನಿ, ಅದು ಎಲ್ಲಿಂದ ಹುಟ್ಟಬೇಕು ಅನ್ನೋದು ನನಗೆ ಗೊತ್ತಿತ್ತು, ಆದ್ದರಿಂದನೇ ಅದೇ ಜಾಗದಲ್ಲಿ ನೀರು ಚೆಲ್ಲಿದ್ದೀನಿ, ನೀವೇನು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತಾನೆ. ಆವಾಗ ಅಗಸ್ತ್ಯರಿಗೂ ಗೊತ್ತಾಗುತ್ತೆ, ಎಲ್ಲವನ್ನು ತಿಳಿದವನು ಭಗವಂತ ಅಲ್ವಾ, ಆ ಶಿವನ ಮಗನೇ ಗಣೇಶ, ಗಣೇಶಂಗೂ ಶಿವಂಗೂ ಏನು ವ್ಯತ್ಯಾಸ ಇದೆ, ಶಿವನಂತೆಯೇ ಗಣೇಶನೂ ಎಲ್ಲವನ್ನೂ ತಿಳಿದಿದ್ದಂಥ ದೇವರು. ಆ ಭಗವಂತನೆದುರಿಗೆ ನಾನೇನು ವಾದ ಮಾಡೋದಿರುತ್ತೆ, ಏನಾಗಬೇಕು ಅಂತ ಇರುತ್ತೋ ಅದೇ ಆಗತ್ತೆ ಅಂತ ಅಂದ್ಕೊಂಡು ಅಗಸ್ತ್ಯರು ಉದ್ದಕ್ಕೆ ಗಣಪತಿಗೆ ನಮಸ್ಕಾರ ಮಾಡಿಬಿಡ್ತಾರೆ. ಈಗ ನೋಡಿದೀಯಾ,
ಅದೇ ತಲಕಾವೇರಿಯಿಂದ ಕಾವೇರಿ ನದಿ ಹರಿದು ಕರ್ನಾಟಕದ ಉದ್ದಕ್ಕೂ ಹರಿದು ಆಮೇಲೆ ತಮಿಳ್ನಾಡಿಗೆ ಹೋಗಿ ತಮಿಳ್ನಾಡಲ್ಲಿ ಒಂಥರ ಹಾರದ ಥರ ಇಡೀ ತಮಿಳ್ನಾಡಿಗೂ ಕರ್ನಾಟಕಕ್ಕೂ ತಮಿಳ್ನಾಡಿಗೂ ಎರಡೂ ಪ್ರದೇಶಗಳಿಗೆ ಅದು ಜೀವ ನದಿ ಅಂತ ಅನ್ನಿಸ್ಕೊಂಡಿದೆ. ಎಷ್ಟೋ ಜನ ತಮ್ಮ ಕೃಷಿ ಎಲ್ಲವುದನ್ನು ಕಾವೇರಿನ ಆಧರಿಸಿಯೇ ಮಾಡ್ತಾರೆ. ಇಷ್ಟೆಲ್ಲ ಯೋಚನೆ ಮಾಡಿಕೊಂಡು ಗಣಪತಿ ಸರಿಯಾದ ಜಾಗದಲ್ಲೇ ಕಾವೇರಿನ ಹುಟ್ಟಾಕಿದಾನಲ್ವಾ? ಅದಕ್ಕೆ ಅಪ್ಪ ಅಮ್ಮನ್ನ ಕೇಳು, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ಅಂತ ಉತ್ತರದ ನದಿಗಳನ್ನು ಹೇಳ್ತಾರೆ, ನರ್ಮದೆ ಅಂತ ಮಧ್ಯ ಭಾರತದಲ್ಲಿ ಹರಿಯೋ ನದಿನೂ ಹೇಳ್ತಾರೆ, ಗೋದಾವರಿನೂ ಸಹ ದಕ್ಷಿಣದಲ್ಲೇ ಹರಿಯೋವಂಥದ್ದು ಮಹಾರಾಷ್ಟ್ರದಲ್ಲಿ ಹರಿಯುತ್ತೆ, ಸಿಂಧೂ ನದಿ ನಮ್ಮ ದೇಶದ ಉತ್ತರ ಭಾಗದಲ್ಲಿ ಹರಿತಕ್ಕಂಥದ್ದು, ಅದರ ಜೊತೆಗೆ ಕಾವೇರಿ ನದಿನೂ ಸೇರಿಸಿ ಈ ಏಳು ನದಿನೂ ಗಂಗಾ ನದಿಗೆ ಸಮಾನ ಅಂತ ಹೇಳ್ತಾರೆ. ಅದ್ಭುತವಾದ ನದಿ ಅಲ್ವಾ?